ಇಂದು ಮಾನವತನ ಅತಿಯಾದ ಆಸೆ ಮತ್ತು ದುಡ್ಡಿನ ವ್ಯಾಮೋಹದಿಂದ ಪ್ರಕೃತಿಯ ಜೀವಿಗಳು ಮತ್ತು ಪರಿಸರವನ್ನ ನಾಶ ಮಾಡುವ ಮೂಲಕ ತನ್ನ ಸಾವನ್ನ ತಾನೇ ಕಂಡುಕೊಳ್ಳತಾ ಇದ್ದಾನೆ ಈ ಭೂಮಿಯ ಮೇಲೆ ಸಂಕಲೆಂಟು ಜೀವರಾಶಿಗಳ ಹಾಗೆ ತಾನು ಒಬ್ಬ ಎಂಬ ತಿಳುವಳಿಕೆ ಇಲ್ಲದ ತನ್ನ ದುರಾಲೋಚನೆ ಮತ್ತು ಅತಿ ಆಸೆಯ ಅಗತ್ಯತೆಗಳಿಗೆ ಪ್ರಕೃತಿ ಮತ್ತು ಜೀವ ಸಂಕುಲಗಳನ್ನ ನಾಶ ಮಾಡಿ ವಿನಾಶದ ಬಾಗಿಲನ್ನ ತಟ್ಟತಾ ಇದ್ದಾನೆ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಇಲ್ಲಿಬ್ಬರು ದಿನನಿತ್ಯ ಪಕ್ಷಿಗಳ ಆರೈಕೆ ಲಾಲನೆ ಮತ್ತು ಪಾಲನೆಯಲ್ಲಿ ಕಾಲವನ್ನ ಕಳಿತಾ ಇದ್ದಾರೆ ಇಂತಹ ವ್ಯಕ್ತಿಯನ್ನ ವಿಶ್ವ ಗುಬ್ಬಚ್ಚಿ ದಿನದಂದು ಗುರುತಿಸಲು ನಮಗೆ ಹೆಮ್ಮೆ ಅನಿಸುತ್ತದೆ ಅವರೇ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಶ್ರೀಯುತ ಲಯನ್ ಮರಸಪ್ಪ ರವಿಯವರು ಇವರು ಪ್ರಕೃತಿ ಮಾತೆಯ ಆಶಯದಂತೆ ಬದುಕುವುದರೊಂದಿಗೆ ತಮ್ಮ ಮನೆಯಲ್ಲೇ ಪಕ್ಷಿಗಳ ತಾಣವಾಗಿ ಪರಿವರ್ತಿಸಿ ದಿನನಿತ್ಯ ಹತ್ತಾರು ಗುಬ್ಬಚ್ಚಿಗಳ ಆರೈಕೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಪ್ರಕೃತಿ ಪ್ರಿಯರನ್ನ ಇಂದು ವಿಶ್ವ ಗುಬ್ಬಚ್ಚಿ ದಿನದಂದು ಪರಿಚಯಿಸಲು ನಮಗೆ ಹೆಮ್ಮೆ ಅನಿಸುತ್ತದೆ ಇವತ್ತೆಲ್ಲೆಲ್ಲೋ ಜನರ ಹಿರಿಕರ ಮಾತುಗಳೇನಂತಂದ್ರೆ ಗುಬ್ಬಚ್ಚಿ ಸಂತತಿ ಕಡಿಮೆ ಆಗಿದೆ ಗುಬ್ಬಚ್ಚಿಗಳೇ ಕಾಣ್ತಾ ಇಲ್ಲ ಈ ಟಿವಿ ಟವರ್ಗಳು ಇನ್ನ ಅವಲವಾರು ಈ ಇದರಿಂದ ಸಾಕಷ್ಟು ಗುಬ್ಬಚ್ಚಿಗಳು ನಾಶ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಎಲ್ಲೂ ಇದಾಗಿಲ್ಲ ಗುಬ್ಬಚ್ಚಿಗಳ ಸಾಕಷ್ಟು ಸಂತತಿ ಇದೆ ನಾನು ನನ್ನ ಮನೆ ಮುಂದೆ 100 ಕ್ಕೂ ಹೆಚ್ಚು ಗುಬ್ಬಚ್ಚಿಗಳು ವಾಸ ಮಾಡ್ತಾ ಇವೆ इले ऐनकोसमे नु मने मुदे अरे नानू तो आहार तटेलिटी आ तटेटी आहार तटेगे नहीं कुे अदरल स्नानात बेगे सायंकाले इडी गुब्बच्चिगे नूरकू हेच्चु गुब्बच्चिगळु मने मुदे चिलिपिली चिलिपिली अंत शब्द माता अदरलू विशेष ऐन नु मने मुदे फोटिकोदली हँचकोल बोंबुगळन्नु होल्माडि नानु ಅದನ್ನ ಕಟ್ಟಿದಿನಿ ಅದರಲ್ಲೆಲ್ಲ ಗುಬ್ಬಚ್ಚಿಗಳು ಬಂದು ಅದಕ್ಕೆ ಮೊಟ್ಟೆ ಇಟ್ಟು ಮರಿಗಳು ಮಾಡಿಸಿ ಇಲ್ಲಿ ಸಂತತಿಗಳು ಸಾಕಷ್ಟು ಅಭಿವೃದ್ಧಿ ಇಲ್ಲಿ ಗುಬ್ಬಚ್ಚಿಗಳಿಗೆ ಆಗ್ತಾ ಇದೆ ಅನುಕೂಲ ಆಗಿದೆ ಇಲ್ಲಿ ಸಾಕಷ್ಟು ನಾನು ಬೊಂಬುಗಳೆಲ್ಲ ಇಟ್ಟು ಗುಬ್ಬಚ್ಚಿಗಳಿಗೆ ಬೇಕಾದಷ್ಟು ಸೌಕರ್ಯಗಳನ್ನು ಮಾಡಿದ್ದೇನೆ ಗುಬ್ಬಚ್ಚಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚಿಲಿಪಿಲಿ ಚಿಲಿಪಿಲಿ ಅಂತ ಬಹಳಷ್ಟು ಶಬ್ದಗಳನ್ನು ಮಾಡ್ತಾ ಇದೆ ಈ ಶಬ್ದ ಕೇಳಕ್ಕೆ ಒಂದು ಚಂದ ಈ ಶಬ್ದದ ಕೇಳಿ ಬಹಳ ಆನಂದ ಪಡ್ತಾ ಇದ್ದೀವಿ ಇಡೀ ನಮ್ಮ ಮನೆ ಮುಂದೆ ಯಾವ ಟಿವಿ ಶಬ್ದನು ಬೇಕಾಗಿಲ್ಲ ಯಾವ ರೇಡಿಯೋ ಶಬ್ದನು ಬೇಕಾಗಿಲ್ಲ ಈ ಗುಬ್ಬಚ್ಚಿಗಳ ಶಬ್ದನೇ ಬಹಳ ಕಿವಿಗೆ ಮನಸ್ಸಿಗೆ ಹಿಂಪಾಗಿ ನಮಗೆ ಕಾಣ್ತಾ ಇದೆ ನೀವು ನೋಡಬಹುದು ಇಲ್ಲಿ ಸಾಕಷ್ಟು ಗುಬ್ಬಚ್ಚಿಗಳು ಈಗಾಗಲೇ ನಿಮಗೆ ತೋರಿಸ್ತೀನಿ ನಮ್ಮ ಮನೆಗೆ ಯಾರೇ ನೆಂಟರು ಬರಲಿ ಯಾರೇ ಗೆಸ್ಟ್ಗಳು ಬರಲಿ ಯಾರೇ ವ್ಯಕ್ತಿಗಳು ಬರಲಿ ಆದರೆ ಈ ಗುಬ್ಬಚ್ಚಿಗಳು ನಮ್ಮ ಮನೆ ಮುಂದೆ ಯಾವ ಭಯಭೀತಿ ಇಲ್ಲದೆ ಬಹಳ ವಾಸ ಮಾಡ್ತಾ ಇದೆ